ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಮೈ ಆಚಾರ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುಂ ನೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರು ಪ್ರಕಾಶ್ ಗುರುಜಿ ಮಾಡುವ ನಮಸ್ಕಾರಗಳು. ಜ್ಯೋತಿಷ್ಯ ಕಲಿಯುವಂತಹ ವಿದ್ಯಾರ್ಥಿಗಳಿಗಾಗಿ ನಾವು ಜ್ಯೋತಿಷ್ಯ ಕಲಿಕೆಯ ಆರಂಭಿಕ ಜ್ಯೋತಿಷ್ಯ ಕಲಿಕೆಯ ವಿಡಿಯೋಗಳನ್ನು ನಮ್ಮ ಎಂ ಎ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ತಾವೆಲ್ಲರೂ ನೋಡ್ತಾ ಇದ್ದೀರಾ, ಪ್ರೋತ್ಸಾಹಿಸ್ತಾ ಇದ್ದೀರಾ. ಇನ್ನೂ ಒಂದು ಅಷ್ಟು ಜನಕ್ಕೆ ಈ ವಿಡಿಯೋಗಳು ತಲುಪಬೇಕು ಅನ್ನೋದೇ ನನ್ನ ಮನದಾಳದ ಒಂದು ಆಸೆ. ಹಾಗಾಗಿ ತಾವೆಲ್ಲರೂ ಯಾರು ನೋಡ್ತಿರೋ ತಾವು ಇನ್ನೊಂದಷ್ಟು ಜನಕ್ಕೆ ಈ ವಿಡಿಯೋಗಳನ್ನು ತಲುಪಿಸ್ತಕ್ಕಂಥದ್ದು ಅಂದರೆ ಶೇರ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ರೆ ಇನ್ನೂ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನಮ್ಮ ಈ ಎಂ ಎ ಕನ್ನಡ ಅನ್ನುವಂತಹ ಚಾನಲನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂಥೇಳಿ ನನ್ನ ಒಂದು ಮನವಿ. ಇವತ್ತಿನ ದಿನ ನಾವು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ಆರಂಭಿಕ ಜ್ಯೋತಿಷ್ಯ ತರಗತಿಗಳಲ್ಲಿ ಇವತ್ತು ನಾವು ಮೃಗಶಿರಾ ನಕ್ಷತ್ರದ ಬಗ್ಗೆ, ಅಂದರೆ ಇಲ್ಲಿಯವರೆಗೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿಯ ನಕ್ಷತ್ರಗಳ ನಾಲ್ಕು ನಕ್ಷತ್ರಗಳ ಒಂದು ವಿಚಾರವನ್ನು ತಿಳ್ಕೊಂಡ್ವಿ. ಇವತ್ತು ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದಂಥವರ ಗುಣಲಕ್ಷಣಗಳು ಹೇಗಿರುತ್ತೆ, ಆ ಮೃಗಶಿರಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇನೇನಿದ್ದಾವೆ, ಅದರ ದೇವಸ್ಥಾನ ಏನು, ಮೃಗಶಿರಾ ನಕ್ಷತ್ರದ ದೇವತೆ ಯಾರು, ಗ್ರಹ ಯಾವುದು, ಮೃಗಶಿರಾ ನಕ್ಷತ್ರ ಯಾವ ರಾಶಿಯಲ್ಲಿ ಬರುತ್ತೆ, ಅದರ ತಾರಾಬಲ ನಕ್ಷತ್ರಗಳೇನು, ವಿವಾಹಕ್ಕೆ ಸಂಬಂಧಪಟ್ಟ ಯಾವ್ಯಾವ ನಕ್ಷತ್ರಗಳು, ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ವಿವಾಹ ನಕ್ಷತ್ರಗಳು ಯಾವುವು, ಯಾವ ನಕ್ಷತ್ರದಲ್ಲಿ ಹುಟ್ಟಿದವರು ವಿವಾಹ ಆಗ್ಬೋದು, ಈ ರೀತಿಯಾಗಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಮೃಗಶಿರಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಬೋದು. ಹಾಗಾಗಿ ಈ ಮೊದಲಿಗೆ ನಾನು ಎಲ್ಲ ನಕ್ಷತ್ರಗಳಿಗೂ ಹೇಳಬೇಕಾದ್ರೂ ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ಒಂದೇನೆಂದರೆ ಈ ಮೃಗಶಿರಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳೇನಿದೆ ಇದು ಕೇವಲ ಈ ಶಾಸ್ತ್ರದಲ್ಲಿ ಅಥವಾ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಇರತಕ್ಕಂತಹ ಮೃಗಶಿರಾ ನಕ್ಷತ್ರಕ್ಕೆ ಸಂಬಂಧಪಟ್ಟ ಗುಣಲಕ್ಷಣಗಳಷ್ಟೇ. ಈ ಗುಣಲಕ್ಷಣಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕೂಡ ಆಗಬಹುದು. ಹಾಗಾಗಿ ಯಾಕಂದರೆ ಆ ರಾಶಿಯಲ್ಲಿ ಆ ರಾಶಾಧಿಪತಿ ಇರ್ಬೋದು, ಅಲ್ಲಿ ಸ್ಥಿತ ಗ್ರಹಗಳಿರ್ಬೋದು, ಅಥವಾ ಅಲ್ಲಿ ಆ ರಾಶಿಯನ್ನು ನಕ್ಷತ್ರವನ್ನು ದೃಷ್ಟಿಸುವಂಥ ಗ್ರಹಗಳಿರ್ಬೋದು, ಅದರಿಂದ ಕೆಲವೊಂದು ಫಲಗಳಲ್ಲಿ ವ್ಯತ್ಯಾಸಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಫಲಗಳೇ ಸಂಪೂರ್ಣವಾಗಿ ಇದೇ ಫಲಗಳು ಅಂತ ಕೂಡ, ಈ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಇದೇ ಫಲ ಅಂತ ಕೂಡ ನಾವು ಹೇಳೋವಾಗಿಲ್ಲ. ಸ್ವಲ್ಪದರ ಮಟ್ಟಿಗೆ ಸ್ವಲ್ಪ ಬದಲಾವಣೆಗಳು ಬರಬಹುದು, ಅಂದರೆ ಸಂಪೂರ್ಣ ಬದಲಾವಣೆ ಅಂತ ಕೂಡ ಇಲ್ಲ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಬದಲಾವಣೆಗಳು ಬರಬಹುದು. ಅಂದರೆ ತುಂಬ ಕೋಪ ಇರುತ್ತೆ ಅಂತ ಹೇಳ್ತೀವಿ, ಅಲ್ಲಿ ಏನಾದರೂ ಚಂದ್ರಸ್ಥಿತನಾದರೆ ಅವಾಗ ಅವ್ರಿಗೆ ಸ್ವಲ್ಪ ಕೋಪ ಕಡಿಮೆ ಇರುತ್ತೆ. ಈ ರೀತಿಯಾಗಿ ಒಂದು ಸಣ್ಣ ಪುಟ್ಟ ಬದಲಾವಣೆಗಳು ಆಗಬಹುದು ಅಂತ. ಹಾಗಾಗಿ ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದಂಥವರ ಈ ಮೊದಲ ಅವರ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ನಾವು ನೋಡೋಣ. ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರದ್ದು ಸಾಮಾನ್ಯವಾಗಿ ಸ್ವಲ್ಪ ಚಂಚಲ ಸ್ವಭಾವದವರಾಗಿರ್ತಾರೆ. ಅದೇ ರೀತಿಯಾಗಿ ಚಂಚಲ ಬುದ್ಧಿಯುಳ್ಳವರು ಅಂತ ಕೂಡ ನಾವು ನೋಡ್ಬೋದು. ಅಂದರೆ ಯಾವುದೇ ಒಂದು ನಿರ್ಧಾರವನ್ನು ಬೇಗ ತಗೊಳ್ಳಲ್ಲ, ಬೇಗ ಮನಸ್ಸು ಬದಲಾಯಿಸ್ತಾ ಇರ್ತಾರೆ, ಮತ್ತು ಇದನ್ನು ಮಾಡಬೇಕು ಅಂತಾರೆ, ಅದನ್ನು ಇಲ್ಲ ಮತ್ತೆ ಆಮೇಲೆ ಮಾಡೋಣ ಅಂತ ಹೇಳ್ತಾರೆ. ಈ ರೀತಿಯಾಗಿ ಒಂದು ಬದಲಾವಣೆಗಳು ಇರುತ್ತೆ. ಇದರಲ್ಲಿ ಏನಾದರೂ ಸ್ಥಿರ ಗ್ರಹಗಳೇನಾದರೂ ಸ್ಥಿತವಾಗ್ಬಿಟ್ರೆ ಆವಾಗ ಸ್ವಲ್ಪ ಸ್ಥಿರವಾಗಿ ಆಲೋಚನೆ ಮಾಡುವಂಥ ಸ್ಥಿರ ಬುದ್ಧಿ ಆವಾಗ ಬರುತ್ತೆ. ಆದರೆ ಸಾಮಾನ್ಯವಾಗಿ ಚಂಚಲ ಬುದ್ಧಿ ಅಂತ ನಾವು ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಹೇಳ್ತೀವಿ. ಅದೇ ರೀತಿಯಾಗಿ ಈ ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರು ಅತಿ ಹೆಚ್ಚು ಮಾತನಾಡುವಂಥವ್ರು, ತುಂಬ ಹೆಚ್ಚಾಗಿ ಮಾತಾಡ್ತಾರೆ. ಇವರು ಹಣವಂತರು ಕೂಡ ಆಗಿರ್ತಾರೆ, ಸುಖವಾಗಿ ಜೀವನವನ್ನು ನಡೆಸಲಿಕ್ಕೆ ತುಂಬ ಇಷ್ಟಪಡ್ತಾರೆ. ಅಂದರೆ ಏನೂ ಕಷ್ಟ ಬೀಳದೆ, ಏನೂ ಕಷ್ಟಪಡದೆ ಸುಖವಾಗಿ ಜೀವನವನ್ನು ನಡೆಸಬೇಕು ಅಂತ ಇಷ್ಟಪಡುವಂತಹ ಒಂದು ಸ್ವಭಾವ ಇವರಿಗೆ ಹೆಚ್ಚಾಗಿರುತ್ತೆ. ಅಂದರೆ ಕಷ್ಟ ಬೀಳದೆ ಬರುವಂತಹ ಆದಾಯ ಇರ್ಬೋದು, ಸುಖವಾಗಿ ಬರುವಂತಹ ಆದಾಯಕ್ಕೆ ಇವರು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ಸಮಾಜದಲ್ಲಿ ಒಂದು ಉನ್ನತ ರೀತಿಯಾಗಿರ್ತಕ್ಕಂತಹ ಸ್ಥಾನಮಾನಗಳನ್ನು ಪಡೀತಕ್ಕಂಥ ಒಂದು ಸಾಧ್ಯತೆಗಳು ಇವ್ರಿಗೆ ಹೆಚ್ಚಾಗಿರುತ್ತೆ. ಸಮಾಜದಲ್ಲಿ ಒಂದು ಗಣ್ಯ ಸ್ಥಾನಮಾನವನ್ನು ಪಡೀತಕ್ಕಂಥ ಒಂದು ಯೋಗ ಇವ್ರಿಗೆ ಇರುತ್ತೆ. ಅದೇ ರೀತಿಯಾಗಿ ಒಂದು ಉನ್ನತವಾಗಿರ್ತಕ್ಕಂಥ ಉನ್ನತ ಸ್ಥಾನಮಾನಗಳನ್ನು ಸಹ ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ
ಒಂದು ಕೀಳು ಮಟ್ಟದ ಸಮಸ್ಯೆಗಳಿರ್ತವೆ. ಅಂದರೆ ಅತ್ಯಂತ ಕಿರಿದಾದ ಸಮಸ್ಯೆಗಳೇ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಇವರಿಗೆ ಪರಿಣಮಿಸುತ್ತೆ. ಅಂದರೆ ಯಾವುದು ಸಣ್ಣ ಸಣ್ಣ ಸಮಸ್ಯೆಗಳೇ ಇವರಿಗೆ ಅತ್ಯಂತ ಬೃಹದಾಕಾರವಾಗಿ ಬೆಳೆದು ದೊಡ್ಡ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಕೀಳು ಮಟ್ಟದ ಸಮಸ್ಯೆಗಳು ಅಂತ ನಾವು ಹೇಳ್ಬೋದು. ಅಂದರೆ ಏನಂದರೆ ಅದನ್ನು ಉದಾಹರಣೆ ಕೊಡಬೇಕು ಅಂದರೆ ಹಣಕಾಸಿಗೆಲ್ಲ ಚೆನ್ನಾಗಿರುತ್ತೆ, ಅಥವಾ ದುಡ್ಡು ಕಾಸೆಲ್ಲವೂ ಚೆನ್ನಾಗಿರ್ಬೋದು, ಆದರೆ ಇವ್ರ ಮನೇಲಿ ಕೆಲಸ ಮಾಡೋರು ಸಿಗಲ್ಲ. ಆ ರೀತಿಯ ಒಂದು ಸಮಸ್ಯೆಗಳು, ಅಂದರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇದೇ ಇರಬೇಕು ಅಂತಲೂ ಏನೂ ಇಲ್ಲ, ಅಥವಾ ಅದೇ ಇರಬಹುದು. ಮನೇಲಿ ಕೆಲಸ ಮಾಡೋಂಥವ್ರು ಸಿಗಲ್ಲ, ಬಟ್ಟೆ ವಾಶ್ ಮಾಡೋಕ್ಕೆ ಸಿಗಲ್ಲ, ಮನೆ ಕ್ಲೀನ್ ಮಾಡೋಕ್ಕೆ ಸಿಗಲ್ಲ, ಈ ಥರದ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು. ಅಥವಾ ಇವ್ರ ಮನೇಲಿ ಕಾರ್ಗಳು, ಮೂರು ನಾಲ್ಕು ಕಾರ್ಗಳಿರುತ್ತೆ, ಡ್ರೈವರ್ಗಳು ಸಿಗಲ್ಲ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಇವರು ಅನುಭವಿಸ್ತಾ ಇರ್ತಾರೆ. ಅಂದರೆ ಅತಿ ಕೀಳು ಮಟ್ಟದ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು, ಅಥವಾ ಎಲ್ಲ ಇರುತ್ತೆ ಅದನ್ನು ಅನುಭವಿಸೋಕ್ಕಾಗ್ತಾ ಇರಲ್ಲ, ಆ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನು ಇವರು ಸಾಮಾನ್ಯವಾಗಿ ಇವರು ಅನುಭವಿಸ್ತಾರೆ. ಅದೇ ರೀತಿಯಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಸ್ವಾರ್ಥಿಗಳಾಗಿರ್ತಾರೆ, ಸ್ವಾರ್ಥ ಮನೋಭಾವವನ್ನು ಹೊಂದಿರ್ತಾರೆ. ಆದರೆ ಇವರ ಅರ್ಧ ಆಯುಷ್ಯನ ನಂತರ ಒಬ್ಬ ಪ್ರಭಾವಿ ವ್ಯಕ್ತಿ ಆಗುವಂತಹ, ಸಮಾಜದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಆಗುವಂತಹ ಸಾಧ್ಯಾಸಾಧ್ಯತೆಗಳು, ಮತ್ತು ರಾಜಕೀಯವಾಗಿ ಬೆಳವಣಿಗೆ ಆಗುವಂತಹ, ಅಥವಾ ಒಂದು ಉನ್ನತವಾಗಿರ್ತಕ್ಕಂಥ ಅಧಿಕಾರ ಪ್ರಾಪ್ತಿ ಆಗುವಂಥ ಒಂದು, ಅಥವಾ ಉನ್ನತವಾಗಿರ್ತಕ್ಕಂಥ ಅಧಿಕಾರ ಸಿಗುವಂತಹ, ಅಥವಾ ಇವರು ಮಾಡುವಂಥ ಕೆಲಸದಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದು ಕೂಡ ಇವರ ಅರ್ಧ ವಯಸ್ಸಿನ ನಂತರ. ಮೃಗಶಿರಾ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಅವರ ಅರ್ಧ ವಯಸ್ಸಾಗೋದ್ಮೇಲೆ ವಿಶೇಷವಾಗಿರ್ತಕ್ಕಂಥ ಸಮಾಜದಲ್ಲಿ ಸ್ಥಾನಮಾನಗಳು ಲಭ್ಯತೆ ಆಗುತ್ತೆ, ಅಥವಾ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಅಂತ ನಾವು ಭಾವಿಸ್ಬೋದು. ಇದು ಮೃಗಶಿರಾ ನಕ್ಷತ್ರದಲ್ಲಿ ಜನಿಸಿದಂಥವರ ಗುಣಲಕ್ಷಣಗಳು. ಇನ್ನು ಈ ನಕ್ಷತ್ರ ದೇವತೆ ಯಾರು ಅಂತ ನಾವು ನೋಡೋದಿದ್ರೆ, ನಕ್ಷತ್ರ ದೇವತೆ ಚಂದ್ರ ಅಂತ ಕರಿತೀವಿ, ಅಥವಾ ಇನ್ನೂ ಒಂದು ಪಾರ್ವತಿ ಅಂತ ಕೂಡ ನಾವು ನೋಡ್ಬೋದು. ಈ ನಕ್ಷತ್ರಕ್ಕೆ ದೇವತೆ ಬಂದು ಪಾರ್ವತಿ, ಅಥವಾ ಚಂದ್ರನಿಗೆ ಸ್ತ್ರೀ ದೇವತೆಗಳಿಗೆ ಸಂಬಂಧಪಟ್ಟ ದೇವತೆಗಳನ್ನು ನಾವು ಈ ಮೃಗಶಿರಾ ನಕ್ಷತ್ರಕ್ಕೆ ನೋಡ್ತೀವಿ. ಅದೇ ರೀತಿಯಾಗಿ ಈ ನಕ್ಷತ್ರದ ಪ್ರಾಣಿ ಯಾವುದು ಅಂದರೆ ಹಾವು, ಮತ್ತು ಈ ನಕ್ಷತ್ರಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಯಾವುದು ಅಂದರೆ ಶ್ರೀದೇವಿ ಭೂದೇವಿ ಸಮೇತನಾಗಿ ಆದಿನಾರಾಯಣ ಪೆರುಮಾಳ್ ಅನ್ನುವಂತಹ ದೇವರು. ಈ ದೇವರು ಈ ನಕ್ಷತ್ರಕ್ಕೆ ಬರ್ತಕ್ಕಂಥದ್ದು. ಇದು ತಮಿಳ್ನಾಡಲ್ಲಿ ಬರ್ತಕ್ಕಂಥ ಒಂದು ದೇವಸ್ಥಾನ, ಶ್ರೀದೇವಿ ಭೂದೇವಿ ಸಮೇತವಾಗಿ ಆದಿನಾರಾಯಣ ಪೆರುಮಾಳ್ ಅನ್ನುವಂತಹ ದೇವಸ್ಥಾನ ಈ ನಕ್ಷತ್ರಕ್ಕೆ ಬರುತ್ತೆ. ಇನ್ನು ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಮರ ಯಾವುದು ಬರುತ್ತೆ ಅಂದರೆ, ಎರಡು ಮರಗಳನ್ನು ಸೂಚಿಸಿದರೆ, ಒಂದು ಹುಣಸೆ ಮರ, ಇನ್ನೊಂದು ಕಗ್ಗಲಿ ಮರ, ಕಗ್ಗಲಿ ಮರ ಅಂತ ನಾವು ಕರಿತೀವಿ. ಈ ಮರಗಳನ್ನು ಬೆಳೆಸೋದ್ರಿಂದ, ಮತ್ತು ಈ ಮರಗಳನ್ನು ಯಾರಿಗಾದ್ರೂ ಬೆಳೆಸಲಿಕ್ಕೆ ಕೊಡೋದ್ರಿಂದ, ಅದೇ ಸಸಿಗಳನ್ನು ಯಾರಿಗಾದ್ರೂ ದಾನ ಮಾಡೋದ್ರಿಂದ, ನನ್ನ ಒಂದು ಸಲಹೆ ಏನಂದರೆ, ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕನಿಷ್ಠ ಪಕ್ಷ ತಮ್ಮ ನಕ್ಷತ್ರಕ್ಕೆ ಬರ್ತಕ್ಕಂಥ ವೃಕ್ಷ ಏನಿದೆ, ಆ ವೃಕ್ಷವನ್ನು ಎಲ್ಲಾದರೂ ಒಂದು ಕಡೆ ಒಂದು ವೃಕ್ಷವನ್ನು ಬೆಳೆಸ್ತಕ್ಕಂಥದ್ದು ಮಾಡೋದ್ರಿಂದ ತಮ್ಮ ನಕ್ಷತ್ರ ದೋಷಗಳೇನಿದ್ದಾವೆ ಆ ನಕ್ಷತ್ರ ದೋಷಗಳು ದೂರ ಆಗುತ್ತೆ. ಸಾಮಾಜಿಕವಾಗಿ ಕೂಡ ನೀವು ಪರಿಸರವನ್ನು ಉಳಿಸಿದಂತಹ ಒಂದು ಪುಣ್ಯಫಲ ಪ್ರಾಪ್ತಿ ನಿಮಗಾಗತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಯಾರು ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದ್ದರೂ ಅವರು ಒಂದು ಕಗ್ಗಲೆ ಮರವನ್ನು ಬೆಳೆಸ್ತಕ್ಕಂಥದ್ದು, ಅಥವಾ ಆ ಗಿಡಗಳನ್ನು ಹೆಚ್ಚು ಹೆಚ್ಚು ದಾನ ಮಾಡ್ತಕ್ಕಂಥದ್ದು. ದಾನ ಮಾಡೋದ್ರಿಂದ ಏನಾಗುತ್ತೆ, ನೀವೊಂದು 10 ಗಿಡ ಕೊಟ್ಟರೆ ಅದರಲ್ಲಿ ಒಂದು 5-6 ಗಿಡ ಆದರೂ ಯಾರಾದರೂ ಬೆಳೆಸ್ತಾರೆ, ಆ ಬೆಳೆಸೋದ್ರಿಂದ ಪರಿಸರವನ್ನು ಸಂರಕ್ಷಣೆ ಮಾಡಿದಂತಹ ಒಂದು ಪುಣ್ಯಫಲ ನಿಮಗೆ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ತಾವು ಆ ಕೆಲಸವನ್ನು ಮಾಡ್ತೀರಾ, ಪರಿಸರವನ್ನು ಉಳಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಮಾಡೋದ್ರಿಂದ ಒಂದು ದೈವಿಕವಾಗಿ ಕೂಡ, ಇನ್ನೊಂದು ಸಾಮಾಜಿಕವಾಗಿ ಕೂಡ ತಮಗೆ ಒಂದು ಉತ್ತಮ ಪ್ರತಿಫಲ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ನೀವು ಆ ಕೆಲಸವನ್ನು ಮಾಡ್ತೀರಂತ ನಾನು ಭಾವಿಸಿದ್ದೀನಿ. ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಯಾವ ರತ್ನವನ್ನು ಧಾರಣೆ ಮಾಡ್ಬೋದು ಅಂತ ನೋಡಿದ್ರೆ, ಈ ನಕ್ಷತ್ರಕ್ಕೆ, ಮೃಗಶಿರಾ ನಕ್ಷತ್ರಕ್ಕೆ ಕುಜನು ಅಧಿಪತಿ ಆಗಿರೋದ್ರಿಂದ ಅವಳವನ್ನು ಧಾರಣೆ ಮಾಡ್ಬೋದು. ಅವಳವನ್ನು ಧಾರಣೆ ಮಾಡೋದ್ರಿಂದ ಒಂದು ಉತ್ತಮ ಫಲವನ್ನು ಪಡಿಬೋದು. ಇದು ನಕ್ಷತ್ರಕ್ಕೆ ಸಂಬಂಧಪಟ್ಟ ಹರಳಷ್ಟೇ, ಅಥವಾ ನಿಮಗೆ ಲಕ್ಕಿ ಸ್ಟೋನ್ ಅಂತ ಏನು ಕರಿತೀವಿ ಆ ಲಕ್ಕಿ ಸ್ಟೋನ್ ಬೇರೆಯೇ ಇರುತ್ತೆ, ಇದು ನಕ್ಷತ್ರದ ಹರಳು. ಹಾಗಾಗಿ ಲಕ್ಕಿ ಸ್ಟೋನ್ ಅನ್ನೋದು ಬೇರೆಯೇ ಇರುತ್ತೆ, ಅದನ್ನು ತಾವು ಕೇಳಿ ತಿಳಿದು ಹಾಕ್ಕೊಂಡ್ರೆ ಉತ್ತಮ. ಯಾವುದು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತೇಳಿ ಅದನ್ನು ಧಾರಣೆ ಮಾಡಬಹುದು, ಅಥವಾ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸೈಡ್ ಎಫೆಕ್ಟ್ಗಳಾಗಲ್ಲ. ಆದರೆ ಜಾತಕವನ್ನು ಒಂದ್ಸರಿ ಪರಿಶೀಲನೆ ಮಾಡಿ ತಮ್ಮ ರಾಶಿಗೆ ಯಾವುದು ಬರುತ್ತೆ, ತಮ್ಮ ನಕ್ಷತ್ರಕ್ಕೆ, ತಮ್ಮ ಜಾತಕಕ್ಕೆ ಹೊಂದಾಣಿಕೆ ಯಾವುದಾಗತ್ತೆ, ತಮ್ಮ ಇಷ್ಟಾರ್ಥಗಳು ಈಡೇರಲಿಕ್ಕೆ ಯಾವ ಸ್ಟೋನ್ ಆಗಿಬರುತ್ತೆ, ಯಾವ ಹರಳು ತಮಗೆ ಉಪಯೋಗ ಆಗುತ್ತೆ, ಅದನ್ನು ತಾವು ಧಾರಣೆ ಮಾಡೋದ್ರಿಂದ ಒಂದು ಉತ್ತಮ ಫಲವನ್ನು ಪಡಿಬೋದು. ಇದು ಲಕ್ಕಿ ಸ್ಟೋನ್ ಅಲ್ಲ, ನಾನು ಈಗ ಏನು ಹೇಳ್ತಾ ಇದ್ದೀನಿ, ಅವಳ
ಇದು ಲಕ್ಕಿ ಸ್ಟೋನ್ ಅಲ್ಲ, ಇದು ಕೇವಲ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಅರಳು. ಇದನ್ನು ಕೂಡ ಧಾರಣೆ ಮಾಡ್ಬೋದು, ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳಾಗಲ್ಲ, ಒಳ್ಳೆಯದಾಗತ್ತೆ. ಅದೇ ಅತ್ಯಂತ ಶುಭ ಫಲಗಳು ದೊರಕ್ಬೋದು, ದೊರಕದೇ ಕೂಡ ಇರ್ಬೋದು. ಹಾಗಾಗಿ ಈ ಅವಳವನ್ನು ಧಾರಣೆ ಮಾಡೋದ್ರಿಂದ ಒಂದು ಶುಭ ಫಲವಂತೂ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ರೋಗಗಳೇನಿರುತ್ತೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಖಂಡಿತವಾಗ್ಲೂ ತಾವು ಬರೆದಿಟ್ಕೋಬೋದು, ಬಿ ಪಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಬ್ಲಡ್ ಪ್ರೆಷರ್ ಅಂತ ನಾವೇನು ಕರಿತೀವಿ, ಬಿ ಪಿ ಅಂತೂ ಖಂಡಿತವಾಗ್ಲೂ ಕಟ್ಟಿಟ್ಟ ಬುತ್ತಿ. ಇನ್ನೊಂದೇನೆಂದರೆ ಉಬ್ಬಿಗೆ ಸಂಬಂಧಪಟ್ಟ ಕಣ್ಣು ಮತ್ತು ಉಬ್ಬಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ಈ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಕೋಪ ಜಾಸ್ತಿ ಇರುತ್ತೆ, ಅತ್ಯಂತ ಮೂಗಿನ ಮೇಲೆ ಕೋಪ ಅಂತ ನಾವು ಹೇಳ್ಬೋದು. ಹಾಗಾಗಿ ಒಂದು ಎರಡು ಮೂರು ಸಮಸ್ಯೆಗಳು, ಒಂದು ಕೋಪ ಹೆಚ್ಚಾಗಿ ಇರ್ತಕ್ಕಂಥದ್ದು ಅದು ರೋಗ ಅಂತಾದರೂ ತಿಳ್ಕೊಳ್ಳಿ ಅಥವಾ ಮಾನಸಿಕ ಸಮಸ್ಯೆ ಆದರೂ ಅಂತ ತಿಳ್ಕೊಳ್ಳಿ. ಎರಡನೇದೇನೆಂದರೆ ಬಿ ಪಿ ಇವರಿಗೆ ಕಟ್ಟಿಟ್ಟ ಬುತ್ತಿ. ಮೂರನೇದು ಕಣ್ಣಿಗೆ ಸಂಬಂಧಪಟ್ಟಂತೆ ಮತ್ತು ಹುಬ್ಬುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಾಮಾನ್ಯವಾಗಿ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಬರುತ್ತೆ. ಈ ವಿಚಾರಗಳಲ್ಲಿ ತಾವು ಜಾಗ್ರತೆಯಿಂದ ಇರತಕ್ಕಂಥದ್ದು, ಆಹಾರ ಪದ್ಧತಿಗಳನ್ನು ಸಾವು ನೋಡ್ಕೊತಕ್ಕಂಥದ್ದು ಉತ್ತಮ ಅಂತ ನನ್ನ ಭಾವನೆ. ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಏನಾದರೂ ದೋಷಗಳು ಬರುತ್ತಾ, ಏನಾದರೂ ಇದೆಯಾ ಅಂತ ನೋಡೋದಾದರೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ದೋಷಗಳು ಈ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಇರಲ್ಲ, ಅತ್ಯಂತ ಶುಭವಾಗಿರ್ತಕ್ಕಂಥದ್ದು. ಯಾವುದೇ ನಕ್ಷತ್ರ ಜನಶಾಂತಿಗಳನ್ನಾಗಲಿ, ನಕ್ಷತ್ರ ಜನ ದೋಷಗಳನ್ನಾಗಲಿ ಪರಿಹಾರ ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ನಕ್ಷತ್ರದಲ್ಲಿ ಮಕ್ಕಳು ಜನನವಾದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಪರಿಹಾರಗಳನ್ನು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಾತಕ ರೀತಿಯಾಗಿ ಏನಾದರೂ ಬೇರೆ ದೋಷಗಳು ಬಂದಾಗ ಅದನ್ನು ಪರಿಹಾರ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಆದರೆ ನಕ್ಷತ್ರ ಜನನಶಾಂತಿಗಳಾಗಲಿ, ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ದೋಷಗಳಾಗಲಿ ಯಾವುದೂ ಇರೋದಿಲ್ಲ ಅಂತ ತಾವು ತಿಳ್ಕೋಬೇಕು. ಯಾವುದೇ ಪಾದದಲ್ಲಿ ಅಂದರೆ ಈ ಮೃಗಶಿರ ನಕ್ಷತ್ರದ 1, 2, 3, 4 ಪಾದಗಳೇನಿದೆ, ಆ ಯಾವುದೇ ಪಾದದಲ್ಲಿ ಹುಟ್ಟಿದ್ರೂ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳಿಲ್ಲ. ಇನ್ನು ಈ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ನಾನು ವಿವಾಹಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಶುಭ ನಕ್ಷತ್ರಗಳನ್ನು ಹೇಳ್ತಾ ಇರ್ತೀನಿ. ಆದರೆ ಈ ನಾನು ಈಗೇನು ಹೇಳ್ತಾ ಇದ್ದೀನಿ, ಇದು ಕೇವಲ ಒಂದು ಮಟ್ಟದವರೆಗೆ ಅಷ್ಟೇ ಇದನ್ನು ಕನ್ಸಿಡರ್ ಮಾಡಬೇಕು. ಇನ್ನು ಜಾತಕ ಹೊಂದಾಣಿಕೆಯನ್ನು ಮಾಡುವಂಥ ಪದ್ಧತಿಗಳು ಬೇರೆ ಬೇರೆಯೇ ಇದೆ, ಅದಕ್ಕೆ ತಾವು ಸಂಪೂರ್ಣವಾಗಿ ಅದನ್ನು ನೋಡಿ ಆಮೇಲೆ ನಿರ್ಧಾರ ಮಾಡಬೇಕಾಗುತ್ತೆ. ಇದು ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಈಗ ಸಾಮಾನ್ಯವಾಗಿ ಒಂದು ಹೆಣ್ಣಿನ ಮನೆಗೆ ಗಂಡಿನ ಮನೆಗಳನ್ನು ನೋಡ್ತಕ್ಕಂಥದ್ದು, ಹುಡುಗ ಹುಡುಗಿಯನ್ನು ನೋಡತಕ್ಕಂಥದ್ದು, ಆಮೇಲೆ ಅವರ ಜಾತಕಗಳನ್ನು ಹೊಂದಾಣಿಕೆ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಒಂದು ಪದ್ಧತಿ ಇರುತ್ತೆ. ಆದರೆ ಮೊದಲೇ ತಾವು ನೋಡಿಕೊಂಡ್ರೆ, ಯಾಕಂದರೆ ನೋಡಿ ಎಲ್ಲ ಮನೆ ಕಡೆ ಎಲ್ಲ ಇಷ್ಟ ಆಗಿ, ಹುಡುಗ ಹುಡುಗಿಗೆಲ್ಲ ಇಷ್ಟ ಆಗಿ, ಆಮೇಲೆ ಜಾತಕಗಳು ಹೊಂದಾಣಿಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಇಬ್ಬರಿಗೂ ಒಂಥರ ಮನಸ್ಸು ನೋವನ್ನಿಸುತ್ತೆ, ಅಥವಾ ಏನೋ ಒಂದು ತೊಂದರೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಆ ರೀತಿ ಮಾಡದೆ ಇದು ಸಾಮಾನ್ಯವಾಗಿ ಬೇಸಿಕ್ಕಾಗಿ ಫಸ್ಟ್ ಇದನ್ನು ನೋಡಿಕೊಂಡಾಗ ನಿಮಗೆ ಮುಂದೆ ಇನ್ನೊಂದಷ್ಟು ಒಳ್ಳೆಯ ವಿಚಾರಗಳು ಸಿಗ್ಬೋದು. ಇದು ಬೇಸಿಕ್ಕಾಗಿ ಇದನ್ನು ತಾವು ನೋಡಿಕೊಂಡು ತಾವು ಮುಂದುವರಿಬೋದು. ಆದರೆ ನಂತರ ಜಾತಕಗಳನ್ನು ಪರಿಶೀಲನೆ ಮಾಡಿಸಿ, ಯಾಕಂದರೆ ಜಾತಕಗಳನ್ನು ನೋಡಬೇಕಾದ್ರೆ ಅಲ್ಲಿ ಯೋಗಗಳನ್ನು ನೋಡಬೇಕಾಗತ್ತೆ. ಯಾಕಂದರೆ ವೈಧವ್ಯ ಯೋಗ, ವಿದುರ ಯೋಗ, ಮರಣಯೋಗ, ದುರ್ಮರಣ ಯೋಗ, ದರಿದ್ರ ಯೋಗ, ಧನಯೋಗ, ಈ ರೀತಿಯಾಗಿರ್ತಕ್ಕಂಥ ಹಲವಾರು ಯೋಗಗಳಿರ್ತವೆ. ವಂದ್ಯಯೋಗ ಮಕ್ಕಳ ಆಗದೆ ಇರತಕ್ಕಂಥ ಯೋಗಗಳು, ಈ ರೀತಿಯಾಗಿರ್ತಕ್ಕಂಥ ಯೋಗಗಳನ್ನು ಜಾತಕಗಳಲ್ಲಿ ನೋಡಿ ನಂತರ ಅದನ್ನು ವಿವಾಹ ಹೊಂದಾಣಿಕೆ ಮಾಡಬೇಕಾಗತ್ತೆ. ವಿವಾಹ ಹೊಂದಾಣಿಕೆ ಮಾಡೋದೊಂದಾದರೆ ಈ ರೀತಿ ದೋಷಗಳನ್ನು ನೋಡಿ ಅದನ್ನು ಪರಿಹಾರ ಮಾಡಿಕೊಂಡು ಅದಕ್ಕೆ ಮುಂದುವರಿತಕ್ಕಂಥದ್ದು ಅದು ಕೂಡ ಒಂದು ಇರುತ್ತೆ. ಹಾಗಾಗಿ ಇವೆರಡನ್ನು ನೋಡಿ ನಾವು ವಿವಾಹ ಹೊಂದಾಣಿಕೆ, ಜಾತಕ ಹೊಂದಾಣಿಕೆ ಮಾಡಬೇಕಾಗತ್ತೆ. ಹಾಗಾಗಿ ಇದು ಕೇವಲ ಸಂಕ್ಷಿಪ್ತವಾಗಿ ನೋಡಲಿಕ್ಕಷ್ಟೇ. ಈ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರು ಯಾವ್ಯಾವ ನಕ್ಷತ್ರದಲ್ಲಿ ಹುಟ್ಟಿದವ್ರನ್ನ ಮದುವೆ ಆಗ್ಬೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಈ ನಕ್ಷತ್ರ ಒಂದು ವೃಷಭ ರಾಶಿಯಲ್ಲೂ ಬರುತ್ತೆ ಮತ್ತು ಮಿಥುನ ರಾಶಿಯಲ್ಲೂ ಕೂಡ ಬರೋದರಿಂದ, ಮೊದಲಿಗೆ ವೃಷಭ ರಾಶಿಯಲ್ಲಿ ಬರ್ತಕ್ಕಂತಹ ಅಂದರೆ ವೃಷಭ ರಾಶಿಯಲ್ಲಿ ಮೃಗಶಿರ ನಕ್ಷತ್ರ 1-2 ಪಾದಗಳು ನಮಗೆ ವೃಷಭ ರಾಶಿಯಲ್ಲಿ ಬರುತ್ತೆ ಮತ್ತು 3-4 ಪಾದಗಳು ನಮಗೆ ಮಿಥುನ ರಾಶಿಯಲ್ಲಿ ಬರುತ್ತೆ. ಹಾಗಾಗಿ ಮೊದಲಿಗೆ ಯಾರು ಮೃಗಶಿರ ನಕ್ಷತ್ರ 1 ಮತ್ತು 2 ಪಾದದಲ್ಲಿ ಹುಟ್ಟಿದ್ದೀರೋ ಅವರಿಗೆ ಈ ನಕ್ಷತ್ರಗಳು ಆಗಿಬರುತ್ತೆ. ಅವು ಯಾವ್ಯಾವು ಅಂದರೆ ಅಶ್ವಿನಿ, ಭರಣಿ, ರೋಹಿಣಿ, ಕೃತಿಕಾ, ಪುಷ್ಯ, ಉತ್ತರ, ಅಸ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಉತ್ತರಾಷಾಢ, ಶ್ರವಣ, ಶತಭಿಷ, ಪೂರ್ವಭಾದ್ರ. ಈ ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ತಾವು ವಿವಾಹ ಆಗ್ಬೋದು. ವಿವಾಹ ಆದರೆ ಚೆನ್ನಾಗಿರುತ್ತೆ. ಆದರೆ ನಂತರ ಜಾತಕ ಹೊಂದಾಣಿಕೆಯನ್ನು ಇನ್ನೂ ಡೆಪ್ತ್ ಅನಾಲಿಸಿಸ್ ಅಂತ ನಾವೇನು ಕರಿತೀವಿ, ಇನ್ನೂ ಆಳವಾದ ಒಂದು ಅಧ್ಯಯನವನ್ನು ಮಾಡಿಸಿ ತಾವು ವಿಚಾರ ಮಾಡಿ ನಂತರ ವಿವಾಹ ಮಾಡಿಕೊಳ್ಳೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಇನ್ನು ಮೃಗಶಿರ ನಕ್ಷತ್ರ 3-4 ಪಾದದಲ್ಲಿ ಹುಟ್ಟಿದಂಥವ್ರು ಮಿಥುನ ರಾಶಿ ಬರುತ್ತೆ, ಅವರಿಗೆ ಯಾವ್ಯಾವ
ನಕ್ಷತ್ರದವ್ರನ್ನ ವಿವಾಹ ಆಗ್ಬೋದು ಅನ್ನೋದನ್ನು ನೋಡೋಣ. ಅವ್ರಿಗೆ ಅಶ್ವಿನಿ, ಕೃತಿಕಾ, ರೋಹಿಣಿ, ಪುನರ್ವಸು, ಪುಷ್ಯ, ಮಖ, ಪುಬ್ಬ, ಉತ್ತರ, ಹಸ್ತ, ಸ್ವಾತಿ, ವಿಶಾಖ, ಅನುರಾಧ, ಉತ್ತರಾಷಾಢ, ಶ್ರವಣ ಈ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರನ್ನ ಮೃಗಶಿರಾ ನಕ್ಷತ್ರ ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಯಾರು ಹುಟ್ಟಿರ್ತಿರೋ ಅವರು ವಿವಾಹ ಆಗ್ಬೋದು. ವಿವಾಹ ಆಗೋದ್ರಿಂದ ಒಂದು ಶುಭ ಫಲವನ್ನು ಪಡಿಬೋದು. ಇನ್ನು ಈ ನಕ್ಷತ್ರಕ್ಕೆ ಬರ್ತಕ್ಕಂಥ ಮೊದಲಾಕ್ಷರಗಳು ಯಾವ್ಯಾವುದು ಅಂತ ನಾವು ನೋಡೋದಾದರೆ, ಮೊದಲಿಗೆ ಮೃಗಶಿರಾ ನಕ್ಷತ್ರದ ಒಂದನೇ ಪಾದಕ್ಕೆ ವೇ ಅಂತ ಬರುತ್ತೆ, ಮೃಗಶಿರಾ ನಕ್ಷತ್ರದ ಎರಡನೇ ಪಾದಕ್ಕೆ ಓ ಅಂತ ಬರುತ್ತೆ, ಮೃಗಶಿರಾ ನಕ್ಷತ್ರ ಮೂರನೇ ಪಾದಕ್ಕೆ ಕ ಅನ್ನೋ ಅಕ್ಷರ ಬರುತ್ತೆ, ಮೃಗಶಿರಾ ನಕ್ಷತ್ರ ನಾಲ್ಕನೇ ಪಾದಕ್ಕೆ ಕಿ ಅನ್ನುವಂತಹ ಅಕ್ಷರಗಳು ಬರುತ್ತೆ. ಇದು ಈ ನಕ್ಷತ್ರದ ಮೊದಲಾಕ್ಷರಗಳು. ಇದರಿಂದ ಹೆಸರನ್ನು ಇಟ್ಕೋಬೋದು ಅಥವಾ ತಾವು ಜನ್ಮ ನಕ್ಷತ್ರ ನಾಮ ನಕ್ಷತ್ರ ರೀತಿಯ ಯಾವ ನಕ್ಷತ್ರ ಪಾದ ಬರುತ್ತೆ ಅನ್ನೋದನ್ನು ಕೂಡ ತಾವು ತಿಳ್ಕೋಬೋದು. ಈ ಅಕ್ಷರಗಳಲ್ಲೇ ಹೆಸರಿಡಬೇಕು ಅಂತೇನು ಶಾಸ್ತ್ರ ಇಲ್ಲ, ಬೇರೆ ಅಕ್ಷರಗಳಲ್ಲೂ ಕೂಡ ಇಟ್ಕೋಬೋದು. ಇಟ್ಕೊಳ್ಳೋದ್ರಿಂದ ಒಂದು ಶುಭ ಫಲ ಅಂತ ಅಷ್ಟೇ, ಆದರೆ ಇಟ್ಕೊಳ್ಳೇಬೇಕಂತ ಎಲ್ಲೂ ಹೇಳಿಲ್ಲ. ಇಟ್ಕೊಂಡೇ ಇದ್ದರೂ ನಡೆಯುತ್ತೆ. ತಮಗೆ ಇಷ್ಟ ಬಂದಿರತಕ್ಕಂತಹ ವ್ಯವಹಾರ ನಾಮವನ್ನು ತಾವು ಇಟ್ಕೋಬೋದು. ಶಾಸ್ತ್ರದಲ್ಲಿ ಹೇಳುತ್ತೆ ಮಾಸನಾಮ ಮತ್ತು ರೂಢಿನಾಮ, ಅದೇ ರೀತಿಯಾಗಿ ನಕ್ಷತ್ರನಾಮ, ಕುಲನಾಮ ಅಂತ ಹೇಳ್ತಕ್ಕಂಥ ನಾಮಗಳು ಇಟ್ಕೋಬೇಕಾಗುತ್ತೆ. ಅದರಲ್ಲಿ ಶಾಸ್ತ್ರ ಹೇಳೋದು ಏನಂದರೆ ವಿಶೇಷವಾಗಿ ವ್ಯವಹಾರ ನಾಮ ಅಂತ ಏನು ಹೇಳ್ತೀವಿ ಅದೇ ಪ್ರಾಮುಖ್ಯತೆ. ಹಂಗಾಗಿ ನಕ್ಷತ್ರನಾಮಕ್ಕಾಗಲಿ ಮಾಸನಾಮಕ್ಕಾಗಲಿ ಇದ್ಯಾವುದಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲ, ವ್ಯವಹಾರ ನಾಮಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು. ಇನ್ನು ನಾನು ಇದಕ್ಕೆ ಮೊದಲೇ ಹೇಳ್ದಂಗೆ ಈ ನಕ್ಷತ್ರ ವೃಷಭ ರಾಶಿಯಲ್ಲೂ ಬರುತ್ತೆ, ಮಿಥುನ ರಾಶಿಯಲ್ಲೂ ಬರುತ್ತೆ. ವೃಷಭ ರಾಶಿಯಲ್ಲಿ ಒಂದು ಎರಡನೇ ಪದಗಳು, ಮಿಥುನ ರಾಶಿಯಲ್ಲಿ ಮೂರು ನಾಲ್ಕನೇ ಪದಗಳು ಬರುತ್ತೆ. ಇನ್ನು ಈ ನಕ್ಷತ್ರಕ್ಕೆ ತಾರಾಬಲ ನಕ್ಷತ್ರಗಳು ಯಾವ್ದಾದ್ರು ಬರುತ್ತೆ ಅಂತ. ತಾರಾಬಲ ನಕ್ಷತ್ರಗಳು ಏನಕ್ಕೆ ಅಂದರೆ ಯಾವುದಾದ್ರು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ಏನಾದರೂ ಹೊಸದಾಗಿ ಆರಂಭ ಮಾಡಲಿಕ್ಕೆ, ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಲಿಕ್ಕೆ, ಏನಾದರೂ ವಿಶೇಷವಾಗಿ ಹೊಸದಾಗಿ ತೊಗೋಬೇಕು ಅಂದಾಗ, ಏನಾದರೂ ವಿಶೇಷವಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದಾಗ ಅದಕ್ಕೆ ತಮಗೆ ಆಗಬರುವಂಥ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರಗಳು ತಾರಾಬಲ ನಕ್ಷತ್ರಗಳು ಅಂತ. ನಿತ್ಯ ಈ ನಕ್ಷತ್ರಗಳಿದ್ದಾಗ ತಾವು ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರು ಆ ನಕ್ಷತ್ರಗಳಿರೋ ದಿವಸ ತಾವೇನಾದರೂ ಆರಂಭ ಮಾಡ್ತಕ್ಕಂಥ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಶುಭಫಲ ಪ್ರಾಪ್ತಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಂಗಾಗಿ ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಅಶ್ವಿನಿ, ಮಖ, ಮೂಲ, ಕೃತಿಕ, ಉತ್ತರ, ಉತ್ತರ ಆಷಾಢ, ಆರಿದ್ರ, ಸ್ವಾತಿ, ಶತಭಿಷ, ಪುಷ್ಯ, ಅನುರಾಧ, ಉತ್ತರಾಭದ್ರ ಈ ನಕ್ಷತ್ರಗಳು ತಾರಾಬಲ ರೀತಿಯ ಅತ್ಯಂತ ಶುಭ ನಕ್ಷತ್ರಗಳು ಆಗುತ್ತೆ. ಹಾಗಾಗಿ ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರು ಈಗ ನಾನು ಏನು ಹೇಳಿದೆ ಈ ನಕ್ಷತ್ರಗಳಲ್ಲಿ ತಾವೇನಾದರೂ ಹೊಸ ಕೆಲಸಗಳನ್ನು ಆರಂಭ ಮಾಡ್ತಕ್ಕಂಥದ್ದು, ತಮಗೆ ಇಷ್ಟವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಉತ್ತಮ. ಇನ್ನು ನಾನು ಹೇಳ್ತಾ ಇರ್ತೀನಿ ನಕ್ಷತ್ರಗಳು ಅಂದರೆ ಒಂದೇ ನಕ್ಷತ್ರಗಳಲ್ಲ, ಹಲವಾರು ನಕ್ಷತ್ರಗಳು ಸೇರಿ ಆ ನಕ್ಷತ್ರ ಪುಂಜಗಳನ್ನು ಅಂದರೆ ಮೂರು ಇರ್ಬೋದು, ಐದು ಇರ್ಬೋದು, ಹತ್ತು ಇರ್ಬೋದು, ಈಗ ಶತಭಿಷ ಅಂದರೆ ನೂರು ನಕ್ಷತ್ರಗಳೊಂದು ನಕ್ಷತ್ರ ಪುಂಜಕ್ಕೆ ನಾವು ಒಂದು ನಕ್ಷತ್ರ ಅಂತ ಕರಿತೀವಿ. ಈ ಮೃಗಶಿರಾ ನಕ್ಷತ್ರ ಮೂರು ನಕ್ಷತ್ರಗಳ ಗುಂಪು. ಇದು ಯಾವ ಆಕಾರದಲ್ಲಿರುತ್ತೆ ಅಂದರೆ ಮೃಗದ ತಲೆಯ ಆಕಾರದಲ್ಲಿರುತ್ತಂತೆ. ಹಾಗಾಗಿ ಅದಕ್ಕೆ ಮೃಗಶಿರ ಅಂದರೆ ಮೃಗದ ತಲೆ ಅಂತಲೇ ಅರ್ಥ ಕೊಡುತ್ತೆ. ಹಾಗಾಗಿ ಮೃಗಶಿರ ನಕ್ಷತ್ರ ಮೃಗದ ಆಕಾರದಲ್ಲಿರುತ್ತೆ, ಮೂರು ನಕ್ಷತ್ರಗಳ ಗುಂಪಿಂದ ಇದು ಕೂಡಿರುತ್ತೆ ಅಂತ ನಾವು ಭಾವಿಸ್ಬೋದು. ಮೂರು ನಕ್ಷತ್ರಗಳ ಗುಂಪಿಂದ ಕೂಡಿತ್ತೆ ಅಂತ ನಾವು ತಿಳ್ಕೋಬೋದು. ಇನ್ನು ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಋಷಿ ಯಾರು ಅಂದರೆ ಪೌಲಶ ಮುನಿ ಅಂತ ನಾವು ನೋಡ್ಬೋದು. ಅದೇ ರೀತಿಯಾಗಿ ಈ ನಕ್ಷತ್ರದಲ್ಲಿ ಯಾವ್ಯಾವ ಶುಭ ಕಾರ್ಯಗಳನ್ನು ಮಾಡ್ಬೋದು ಅಂತ ನೋಡಿದ್ರೆ ಯಾವ್ಯಾವ ಶುಭ ಕಾರ್ಯಗಳಂದರೆ ಒಂದು ನಾಲ್ಕೈದು ಶುಭ ಕಾರ್ಯಗಳನ್ನಷ್ಟೇ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಆ ನಾಲ್ಕೈದು ಶುಭ ಕಾರ್ಯಗಳನ್ನು ನಾವು ಮಾಡ್ಬೋದು. ಅದು ಯಾವ್ದಾವುದು ಅಂದರೆ ಅಕ್ಷರಾಭ್ಯಾಸ, ಕೂಪಾರಂಭ, ಗರ್ಭದಾನ ಮತ್ತು ಹೊಸ ಬಟ್ಟೆಯನ್ನು ಧರಿಸ್ಲಿಕ್ಕೆ. ನೋಡಿ, ಇಲ್ಲಿ ನಾಲ್ಕನ್ನು ಮಾತ್ರ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಕೂಪಾರಂಭ ಅಂದರೆ ಬಾವಿಯನ್ನು ತೆಗಿಲಿಕ್ಕೆ, ಅಂದರೆ ಬೋರ್ವೆಲ್ ಹಾಕ್ಲಿಕ್ಕೆ, ಈ ಥರದಕ್ಕೆ ಕೂಪಾರಂಭ ಅಂತ ಕರೀತಾರೆ. ಬಾವಿಯನ್ನು ಹಾಕ್ಲಿಕ್ಕೆ ಕೂಪಾರಂಭ ಅಂತ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ಗರ್ಭದಾನಕ್ಕೆ ಅಂದರೆ ವಿಶೇಷವಾಗಿ ಗರ್ಭದಾನ ಸಂಸ್ಕಾರ ಅಂತ ಒಂದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ, ಅದಕ್ಕೆ ಈ ನಕ್ಷತ್ರದಲ್ಲಿ ಗರ್ಭದಾನವನ್ನು ಮಾಡ್ಬೋದು. ಹೊಸ ಬಟ್ಟೆಗಳನ್ನು ಈ ನಕ್ಷತ್ರದಲ್ಲಿ ಧಾರಣೆ ಮಾಡ್ಬೋದು. ಅದೇ ರೀತಿಯಾಗಿ ಮಕ್ಕಳ ಅಕ್ಷರಾಭ್ಯಾಸವನ್ನು ಮಾಡಿಸ್ಲಿಕ್ಕೂ ಕೂಡ ಈ ನಕ್ಷತ್ರವನ್ನು ಬಳಸ್ಬೋದು ಅಂತ ಶಾಸ್ತ್ರ ಹೇಳಿದೆ. ಈ ನಕ್ಷತ್ರಗಳಲ್ಲಿ ತಾವು ಈ ಶುಭ ಕಾರ್ಯಗಳನ್ನು ಮಾಡ್ಬೋದು ಅಂತೇಳಿ. ಇದಕ್ಕೆ ಈ ಶುಭ ಕಾರ್ಯಗಳಿಗೆ ಮಾತ್ರ ಈ ನಕ್ಷತ್ರ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು ಅಂತೇಳಿ. ಇದು ಮೃಗಶಿರಾ ನಕ್ಷತ್ರದ ಹುಟ್ಟಿದಂಥವರ ಫಲಾಫಲ ಹಾಗೂ ಮೃಗಶಿರಾ ನಕ್ಷತ್ರದ ಒಂದು ವಿಶೇಷತೆಗಳು. ಈ ವಿಡಿಯೋ ತಮ್ಮೆಲ್ಲರಿಗೂ ಕೂಡ
ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಜ್ಯೋತಿಷ್ಯ ಕಲಿಯುವಂಥವರಿಗೂ, ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಅಭಿಪ್ರಾಯಪಟ್ಟಿದ್ದೇನೆ. ತಮ್ಮೆಲ್ಲರಿಗೂ ಕೂಡ ಜ್ಯೋತಿಷ್ಯ ಕಲಿತಾ ಇರತಕ್ಕಂಥ ನನ್ನ ಯೂಟ್ಯೂಬ್ನಲ್ಲಿ ಜ್ಯೋತಿಷ್ಯ ಕಲಿತಾ ಇರತಕ್ಕಂಥ ವಿದ್ಯಾರ್ಥಿಗಳೇನಿದ್ದೀರಿ ಅಥವಾ ನನ್ನ ಬಂಧು ಯೂಟ್ಯೂಬ್ನ ಬಂಧುಗಳೇನಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಬೇಗ ಈ ಜ್ಯೋತಿಷ್ಯ ಶಾಸ್ತ್ರ ತಮಗೆ ಬರಲಿ, ಆ ಜ್ಞಾನ ಒಂದು ಪ್ರಾಪ್ತಿಯಾಗಲಿ, ಜ್ಯೋತಿಷ್ಯ ಶಾಸ್ತ್ರದ ಜ್ಞಾನ ತಮಗೆ ಎಲ್ಲರಿಗೂ ಬೇಗ ಪ್ರಾಪ್ತಿಯಾಗಲಿ ಅಂತೇಳಿ ನಾನು ಪೂಜಿಸುವಂತಹ ಪರಬ್ರಹ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ಇತರೆ ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೂ ಕೂಡ ಸಕಲ ಸೌಭಾಗ್ಯವು ಎಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಅದೇ ರೀತಿಯಾಗಿ ಲೋಕವೆಲ್ಲವೂ ಸುಭಿಕ್ಷವಾಗಿರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಸ್ವಸ್ತಿ.